ವೀಕ್ಷಕರೇ, ಅಗ್ನಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ಇದೀಗ ಹೆಡ್ಲೈನ್ಸ್. ಗ್ರಾಹಕರಿಗೆ ಮೀನುಗಾರರ ಸಹಕಾರ ಸಂಘದ ಕಾರ್ಯದರ್ಶಿಯಿಂದ ವಂಚನೆ. ಮೀನುಗಾರ ಮಹಿಳೆಯಿಂದ ಕಪ್ಪಲಂಗಡಿ ರಾಮನಗರದ ಸಹಕಾರ ಸಂಘಕ್ಕೆ ಮುತ್ತಿಗೆ. ಆಹಾರಕ್ಕಾಗಿ ಮರ ಹತ್ತಿದ್ದ ನಾಗರ ಹಾವು ಆಯ ತಪ್ಪಿ ನೆಲಕ್ಕೆ ಬಿದ್ದು ಪೆಟ್ಟಾಗಿ ದೇಹವನ್ನ ಸೀಳಿದ ಮರದ ಚೂಪು. ಉರಗ ತಜ್ಞ ಗುರುರಾಜ್ ಸನಿಲ್ ರವರಿಂದ ಹಾವಿನ ರಕ್ಷಣೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಜಯಪ್ರಕಾಶ್ ಹೆಗಡೆ ಮತ್ತು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಅಮಿತ್ ಶಾ ಸಮ್ಮುಖದಲ್ಲಿ ನವೆಂಬರ್ 27 ಬಿಜೆಪಿಗೆ ಸೇರ್ಪಡೆ. ಗೋಕಳ್ಳರ ವಾಹನ ಅಪಘಾತ, 2 ಹಸು ಸಾವು, ಶಿರ್ವಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕುಂದಾಪುರದ ಹಳ ಅಳಿವೆಯಲ್ಲಿ ಘನ ವಾಹನಗಳನ್ನ ತಡೆಗಟ್ಟಿದ ಸ್ಥಳೀಯರು. ಪೊಲೀಸ್ ಮತ್ತು ಸ್ಥಳೀಯರ ನಡುವೆ ನಡೆದ ಮಾತಿನ ಚಕಮಕಿ. ವೈದ್ಯಕೀಯ ಸಂಘದಿಂದ ನವೆಂಬರ್ 16 ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ವಾರ್ತೆಗಳ ವಿವರ ವೈದ್ಯಕೀಯ ಸಂಘ ಉಡುಪಿ ಶಾಖೆ ವತಿಯಿಂದ ನವೆಂಬರ್ 16 ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಯಲಿದೆ. ಸರ್ಕಾರದ ಮಸೂದೆಯ ಮೂಲಕ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಸ್ಥಾಪಿಸಲು ಪ್ರಯತ್ನಿಸುತ್ತಿತ್ತು. ಆದರೆ ಈ ಸಂಸ್ಥೆಯಲ್ಲಿ ವೈದ್ಯರಲ್ಲದವರು ಕೂಡ ಸದಸ್ಯರಾಗಿದ್ದಾರೆ. ಇದನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭಾರತೀಯ ವೈದ್ಯಕೀಯ ಸಂಘದ ಉಪಾಧ್ಯಕ್ಷ ಡಾಕ್ಟರ್ ಸುದರ್ಶನ್ ರಾವ್ ಮಾತನಾಡಿ, ಭಾರತೀಯ ವೈದ್ಯಕೀಯ ಸಂಘವನ್ನ ವಿಸರ್ಜಿಸಿ ಕೇಂದ್ರ ಸರ್ಕಾರ ಮಸೂದೆಯ ಮೂಲಕ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಸಂಸ್ಥೆಯನ್ನ ಸ್ಥಾಪಿಸಲು ಪ್ರಯತ್ನಿಸುತ್ತಿದೆ. ಈ ಸಂಸ್ಥೆಯಲ್ಲಿ ವೈದ್ಯರಲ್ಲದವರು ಕೂಡ ಸದಸ್ಯರಾಗಿದ್ದಾರೆ. ಇದನ್ನ ಭಾರತೀಯ ವೈದ್ಯಕೀಯ ಸಂಘ ವಿರೋಧಿಸುತ್ತದೆ. ಇನ್ನು ಸರಿಯಾದ ಚಿಕಿತ್ಸೆ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ವೈದ್ಯರ ಮೇಲೆ, ಆಸ್ಪತ್ರೆಯ ಮೇಲೆ ದೊಂಬಿ ಹಲ್ಲೆಗಳು ನಡೆಯುತ್ತಿದ್ದು, ಇಂತಹದ್ದನ್ನ ವಿರೋಧಿಸಿ ಹಾಗೂ ಇನ್ನಿತರ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಯಲಿದೆ. ನವೆಂಬರ್ 16 ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಲಿದ್ದೇವೆ ಎಂದು ಮಾಹಿತಿಯನ್ನ ನೀಡಿದರು. 2015 ಗುರುವಾರ ಒಂದು ಸತ್ಯಾಗ್ರಹವನ್ನ ಮಾಡಲಿಕ್ಕಿದ್ದೇವೆ. ನಮ್ಮ ಸಂಘದ ಅಂದ್ರೆ ನಮ್ಮೆಲ್ಲ ಈ ದೇಶದಲ್ಲಿರುವಂತಹ ಅಲೋಪತಿ ವೈದ್ಯರ ಯಾರೆಲ್ಲ ಈ ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯರು ಆಗಿದ್ದಾರೆ, ಆ ಅಲೋಪತಿ ವೈದ್ಯರನ್ನ ನಮ್ಮ ಸಂಘವು ರೆಪ್ರೆಸೆಂಟ್ ಮಾಡ್ತಾ ಇದೆ. ಅವರ ಪರವಾಗಿ ನಮ್ಮೆಲ್ಲ ಬೇಡಿಕೆಗಳೇನಿದೆ ಅದನ್ನ ಸುಮಾರು ವರ್ಷಗಳಿಂದ, ಸುಮಾರು ದಶಕಗಳಿಂದ ಈ ದೇಶದ ಆರೋಗ್ಯದ ಸುಧಾರಣೆಗೋಸ್ಕರ ನಮ್ಮ ಕೆಲವು ಬೇಡಿಕೆಗಳಿದೆ, ಅದನ್ನ ಈಡೇರಿಸಿಕೊಳ್ಳಿಕ್ಕೋಸ್ಕರ ಅದನ್ನ ಆದಷ್ಟು ಬೇಗನೆ ಕನಸನ್ನು ನನಸು ಮಾಡಿಸಿಕೊಳ್ಳೋದಕ್ಕೋಸ್ಕರ ನಾವು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಆ ಬೇಡಿಕೆಗಳ ಬಗ್ಗೆ ನಾವು ಸತ್ಯಾಗ್ರಹಗಳನ್ನ ಯಾಕೆ ಹಾಕಿಕೊಂಡಿದ್ದೇವೆ ಅಂತ ಹೇಳುವ ಕಾರಣದ ಬಗ್ಗೆ ನಿಮಗೆ ವಿವರಣೆ ನೀಡಿದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೆ. ಅದರಲ್ಲಿ ಏನು ಅಂತ ವಿಚಾರಣೆ ಮಾಡದೆ ಕಾನೂನಿನ ತೀರ್ಪು ಹೊರಬರುವ ಮುಂಚೆ ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳಿ ಒಂದು ಶಿರನಾಮೆಯಲ್ಲಿ ಏಕಪಕ್ಷೀಯ ಮರಗಳನ್ನು ಪ್ರಕಟಿಸುವುದು ಇತ್ಯಾದಿಗಳಿಂದ ಇದರಲ್ಲಿ ಮುಖ್ಯವಾಗಿ ವೈದ್ಯರ ಹಕ್ಕುಗಳನ್ನು ಉಲ್ಲಂಘನೆ ಆಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ವೈದ್ಯರಿಗೆ ಮಾನಸಿಕವಾಗಿ ಕುಗ್ಗುತ್ತಾ ಇದ್ದಾರೆ, ಅವರು ಮಾನಸಿಕವಾಗಿ ಒಂಥರ ಡಿಪ್ರೆಸ್ ಆಗ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ವೈದ್ಯರು ಏನಂತ ಹೇಳಿದ್ರೆ ತಂಗಿ ಬಂದಿರುವ ರೋಗಿ ಅವನು ಯಾರು, ಅವ್ರು ಎಲ್ಲಿ, ಅವರು ಅವ್ನಿಗೆ ಎಷ್ಟು ಹಣ ಇದೆ, ಅವನ ಹಿಂದೆ ಯಾರಿದ್ದಾರೆ, ಅವ್ರು ನಾಳೆ ಲಕ್ಷ್ಮಿ ಮೇಲೆ ಗಲಾಟೆ ಮಾಡಬಹುದಾ ಅಂತ ಎಲ್ಲ ಯೋಚನೆಗಳನ್ನು ಮಾಡದೆ ಅವರು ಬೇಗ ಗುಣ ಆಗಬೇಕು ಅಂತ ಹೇಳುವಂತ ವಿಚಾರವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಚಿಕಿತ್ಸೆ ಮಾಡಬೇಕು. ಆದ್ರೆ ಆ ವಾತಾವರಣ ಈಗ ಇಲ್ಲ. ಅದರ ಒಂದು ರೋಗಿ ಬಂದ್ಕೊಳ್ಳಿ, ರೋಗಿ ಯಾರು ಅಂತ ಹೇಳುವಂತ ಒಂದು ನಾಳೆ ಲಚ್ಚಿಕೆ ನಮ್ಮ ಮುಂಚೆ ಗಲಾಟೆ ಮಾಡ್ತಾರಂತ ಭಯ ಇಟ್ಟುಕೊಂಡೇ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಈ ಕೆಲಸದ ವಾತಾವರಣದಿಂದ ವೈದ್ಯರು ನಿರಾಶರಾಗ್ತಾ ಇದ್ದಾರೆ, ನಮ್ಗೆ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಆಗ್ತಾ ಇದೆ. ಹಾಗಾಗಿ ಇದನ್ನ ನಮ್ಗೆ ಗೊತ್ತಿದ್ದ ಹಾಗೆ, ನಮ್ಗೆ ಗೊತ್ತಿದ್ದ ಹಾಗೆ ಸಾರ್ವಜನಿಕರು ಸಹ ಕುಂದಾಪುರದ ಹಳ ಅಳಿವೆ ಕುಂಬ್ರಿಯ ರಸ್ತೆಯಲ್ಲಿ ಭಾರಿ ಘನ ವಾಹನಗಳು ಸಂಚರಿಸುತ್ತಿದ್ದು, ನಿನ್ನೆ ಮಧ್ಯಾಹ್ನ ಸ್ಥಳೀಯರು 10-wheeler ಭಾರಿ ವಾಹನಗಳನ್ನ ಮುಂದೆ ಹೋಗದಂತೆ ತಡೆ ಹಿಡಿದಿದ್ದಾರೆ. ಇಲ್ಲಿದೆ ನೋಡಿ ಒಂದು ಚಿಕ್ಕ ವರದಿ. ಕುಂದಾಪುರದ ಹಳ ಅಳಿವೆ ಕುಂಬ್ರಿ ರಸ್ತೆಯಲ್ಲಿ 10-wheeler ಲಾರಿ ಒಂದನ್ನ ಸ್ಥಳೀಯರು ಅಡ್ಡ ಹಾಕಿದ್ದು ಮುಂದೆ ಹೋಗದಂತೆ ತಡೆ ಹಿಡಿದಿದ್ದಾರೆ. ರಸ್ತೆಯು
ಜನಸಂದಣಿಯಿಂದ ಕೂಡಿದ್ದು ಅತ್ಯಂತ ಚಿಕ್ಕ ರಸ್ತೆಯಲ್ಲಿ ಭಾರಿ ವಾಹನಗಳು ಹೋಗಬಾರದೆಂದು ಸ್ಥಳೀಯರು ಲಾರಿಯನ್ನ ತಡೆದಿದ್ದಾರೆ. 102 ಕೋಟಿಯ ಬ್ರೇಕ್ ವಾಟರ್ ಕಾಮಗಾರಿ ಕೋಡಿಯಲ್ಲಿ ನಡೆಯುತ್ತಿದ್ದು ಅಲ್ಲಿ ಸಿಮೆಂಟ್, ಕಲ್ಲುಗಳು ಹಾಗೂ ಇತರ ವಸ್ತುಗಳನ್ನು ಸಾಗಿಸಲು ಭಾರಿ ವಾಹನಗಳು ಹೋಗುತ್ತಿದೆ. ಹಲವಾರು ಬಾರಿ ಅಪಘಾತಗಳು ನಡೆದಿದೆ, ಆದರೂ ಭಾರಿ ವಾಹನಗಳು ಇಲ್ಲಿ ಚಲಾಯಿಸುತ್ತಿವೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕಾಮಗಾರಿ ಪುರಸಭೆಗೆ ಸಂಬಂಧಪಟ್ಟಿದ್ದಾಗಿದ್ದು ಪುರಸಭೆ ರಸ್ತೆಯಿಂದಲೇ ವಾಹನಗಳು ಹೋಗಲಿ ಎಂದು ಸ್ಥಳೀಯರು ಹೇಳಿದ್ದಾರೆ. ಈ ವೇಳೆಯಲ್ಲಿ ಪೊಲೀಸರಿಗೂ ಸ್ಥಳೀಯರಿಗೂ ಕೆಲ ಕಾಲಗಳವರೆಗೆ ಮಾತಿನ ಚಕಮಕಿ ನಡೆದಿದ್ದು ಸ್ಥಳೀಯರು ಈ ರಸ್ತೆಯಲ್ಲಿ ಘನ ವಾಹನಗಳನ್ನ ಚಲಾಯಿಸಲು ಬಿಡಬಾರದು ಎಂದು ಹೇಳಿದರು. ಬಳಿಕ ಕೋಟೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಸಭೆಯನ್ನ ನಡೆಸಿ ಚೆನ್ನೈ ಕಂಪನಿಯ ಶರವಣ್ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರೆಲ್ಲರೂ ಸೇರಿ ಒಂದು ವಾರದೊಳಗೆ ಬ್ರಿಡ್ಜ್ ಮತ್ತು ರೋಡ್ ಅನ್ನ ಸರಿ ಮಾಡಿಕೊಡುತ್ತೇವೆ ಎಂದು ಲಿಖಿತವಾಗಿ ಹೇಳಿದರು. ಹೋಳಿ ಮಗನ್ ಬೈದ್ರೆ ನಾನು ಹಂಗೆ ಅವ್ರು ಯಾರು ಕೈಯನ್ನು ಸ್ಟೇಟ್ಮೆಂಟ್ ಕೊಡ್ತೇವೆ. ನೀವು ನನ್ನ ದೂಡ್ರೆ ನಾನು ಅದಕ್ಕೋಸ್ಕರ ಅದು ಎಲ್ಲ ಎಲ್ಲ ಕಡೆ ಗಾಡಿ ಹೋಗ್ಬೇಕು, ಎಲ್ಲ ಕಡೆ ಹೆಂಗೂ ಹೋಗ್ಬೇಕು, ಒಂದೇ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಅದರಿಂದ ಅಭಿವೃದ್ಧಿಗೆ ಏನಾಗಬಾರ್ದಂತ ಹೇಳಿ ಹೇಳುದಿಲ್ಲ. ಅಲ್ಲೇ ವಿನಾಯಕ ಕೋಡಿ ರೋಡನ್ನು ಹೋಗ್ಬೇಕಂದ್ರೆ ಅಲ್ಲಿ ಎರಡು ಬ್ರಿಡ್ಜ್, ಅಲ್ಲೂ ಸಹ ಬ್ರಿಡ್ಜ್ ಸಹ ಫುಲ್ ಡ್ಯಾಮೇಜ್ ಉಂಟು, ಇಲ್ಲೂ ಸಹ ಎರಡು ಬ್ರಿಡ್ಜ್ ಉಂಟು. ಅದೆಲ್ಲ ಅನಾಹುತ ಆದ್ಮೇಲೆ ನಂತರ ಮುಂದೆ ಅನಾಹುತ ಆದ್ರೆ ಅದಕ್ಕೆ ಯಾರು ಕಾರಣ, ಯಾರು ಹೊಣೆ ಆಗ್ತದೆ ನಂತರ? ಅದಕ್ಕೋಸ್ಕರ ಗಾಡಿ ಹೋಗುದಿದ್ರೆ ಎಲ್ಲ ಕಡೆ ಹಂಚಿ ಹೋಗ್ಲಿ, ಅದ್ರ ಬೇರೆ ಯಾವ್ದಾದ್ರು ವ್ಯವಸ್ಥೆ ಅವ್ರು ಮಾಡಲಿ ಅದಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ. ಮಂಜುನಾಥ ಆ ರೋಡ್ ಬಂದಪ್ಪ ಏನ್ ಸಮಸ್ಯೆ ಕೇಳಿದಾರೆ ನಮ್ಮ ಹುಡುಗರು, ಅವ್ರ ಹೆಸರ ಸಾಗಿದ್ದಾರೆ, ಪ್ರಾಣ ಇದ್ದಾನೆ. ಆದ್ಮೇಲೆ ಅವರು ನಾವು ಅವ್ರಿಗೆ ನಿಮ್ಮ ಮನೆಯಲ್ಲ ಕಾಯ್ತಾ ಇದ್ದೀವಿ, ಭೇಟಿ ಮಾಡ. ಐಟಿಡಿಸಿ ಇಲಾಖೆಯಿಂದ ತೀವ್ರ ಅಸ್ವಸ್ಥ ಕಾಯಿಲೆಗೆ ಒಳಗಾದ ಕೊರಗ ಸಮುದಾಯ ರೋಗಿಗಳ ಖಾಸಗಿ ಆಸ್ಪತ್ರೆಗಳ ಚಿಕಿತ್ಸಾ ವೆಚ್ಚದ ನೇರ ಪಾವತಿಯನ್ನ ನಿಲ್ಲಿಸಿದ್ದು, ಇದನ್ನ ಖಂಡಿಸಿ ಉಡುಪಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಆರಂಭಿಸಲಾಯಿತು. ಜೊತೆಗೆ ನೇರ ಪಾವತಿ ತಕ್ಷಣ ಆರಂಭಿಸುವಂತೆ ಒತ್ತಾಯಿಸಲಾಯಿತು. ಕೊರಗ ಜನಾಂಗದ, ಅದರಲ್ಲೂ ಆದಿವಾಸಿ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗೆ ಐಟಿಡಿಪಿ ಇಲಾಖೆಯ ಮೂಲಕ ಹಲವಾರು ಯೋಜನೆಗಳಿವೆ. ಅದರಲ್ಲಿ ಆರೋಗ್ಯ, ಶಿಕ್ಷಣ ಶಿಬಿರ, ಹೀಗೆ ಹಲವಾರು ಕಾರ್ಯಕ್ರಮಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ. ಈ ವರ್ಷದಿಂದ ಈ ಎಲ್ಲಾ ಯೋಜನೆಯನ್ನ ಕೈಬಿಟ್ಟಿದ್ದು, ಅದರಲ್ಲೂ ಖಾಸಗಿ ಆಸ್ಪತ್ರೆಗಳ ವೈದ್ಯಕೀಯ ವೆಚ್ಚವನ್ನ ಭರಿಸುವ ಕಾರ್ಯಕ್ರಮವನ್ನ ನಿಲ್ಲಿಸುವುದರಿಂದ ಸಾಕಷ್ಟು ಯೋಜನೆಯ ಫಲಾನುಭವಿಗಳಿಗೆ ತೊಂದರೆಯಾಗಿವೆ. ಬಡ ಜನರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರಲಿದೆ. ಆದ್ದರಿಂದ ಆದಷ್ಟು ಬೇಗ ಈ ಯೋಜನೆಯನ್ನ ಪುನರ್ ಆರಂಭಿಸಬೇಕು ಎಂದು ಒತ್ತಾಯಿಸಿ ಡಿಸಿ ಕಚೇರಿಯ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಕೊರಗ ಜಿಲ್ಲಾ ಸಮಿತಿಯವರು ಹಮ್ಮಿಕೊಳ್ಳಲಾಯಿತು. ಯೋಜನೆಯನ್ನು ಕೂಡ ಇವತ್ತು ಐಟಿ ಇಲಾಖೆ ಜಿಲ್ಲಾಧಿಕಾರಿ ಜಿಲ್ಲಾ ಆಡಳಿತ ಮಾಡ್ತಾ ಇದೆ. ಕನ್ನಡದಲ್ಲಿ ಹೇಳಿ ಸರ್. ಕನ್ನಡದಲ್ಲಿ ಓಕೆ. ಅಂದ್ರೆ ನಾವು ಕೊರಗ ಅಭಿವೃದ್ಧಿಗಳ ಸಂಘದ ಒಕ್ಕೂಟ, ಇದರಲ್ಲಿ ನಾನು ಸದಸ್ಯೆಯಾಗಿದ್ದೇನೆ. ನನ್ನ ಹೆಸರು ಅಮ್ಮಣ್ಣಿ ಅಬ್ಲಿಕಟ್ಟೆ. ನಮ್ಮದು ಬಹು ಮುಖ್ಯವಾದ ಬೇಡಿಕೆ ಏನಂದ್ರೆ ವೈದ್ಯಕೀಯ ವೆಚ್ಚದ್ದು. ಅಂದ್ರೆ ಈಗ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದ್ರೆ 2008-09 ಇಸ್ವಿಯಿಂದ ನಮಗೆ ನಮ್ಮ ಸಂಘಟನೆಗಳ ಪ್ರಯತ್ನದಿಂದಾಗಿ ಜಿಲ್ಲಾಡಳಿತದಿಂದ ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಅಂದ್ರೆ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಮೂಲಭೂತ ಸೌಕರ್ಯಕ್ಕೆ ಅನುದಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ.
ಆದ್ರೆ ಈಗ ಏನಾಗ್ತಿದೆ ಅಂದ್ರೆ 2008 ಈಚೆಗೆ ನಮ್ಗೆ ನಿರಂತರವಾಗಿ ಮೂಲಭೂತ ಸೌಕರ್ಯ, ಆರೋಗ್ಯದ ಅನುದಾನ ಮತ್ತೆ ಶಿಕ್ಷಣದು ನಿರಂತರವಾಗಿ ಬರ್ತಾ ಇತ್ತು. ಆದ್ರೆ ಈಗ ಒಂದು 6 ವೈದ್ಯಕೀಯ ವೆಚ್ಚಕ್ಕೆ ಯಾವುದೇ ಹಣ ಇಲ್ಲ. ನಮ್ಮಲ್ಲಿ ಹಣ ಇಲ್ಲದೆ ಈಗ ಹಣ ಇದ್ರೆ ಏನೋ ವೈದ್ಯಕೀಯ ವೆಚ್ಚವನ್ನು ಮೇನ್ ಮಾಡ್ತಿದ್ದೇವೆ ಅಂತ ಕೇಳಿದ್ರೆ, ನಾವು ಈಗ ಯಾವುದೇ ತುರ್ತು ಅಂದ್ರೆ ಕ್ಯಾನ್ಸರ್ ಅಥವಾ TB ಅಂತ ದೊಡ್ಡ ಕಾಯಿಲೆಗಳು ಇದ್ದ ಸಂದರ್ಭದಲ್ಲಿ ನಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಸಾಧ್ಯ ಆಗ್ತಾ ಇಲ್ಲ, ಚಿಕಿತ್ಸೆಗಳು ಸಿಗ್ತಾ ಇಲ್ಲ. ಅಂತ ಸಂದರ್ಭಗಳಲ್ಲಿ ನಾವು ಇಲ್ಲಿ ಕಸ್ತೂರ್ಬಾ ಆಸ್ಪತ್ರೆ ಮತ್ತು ಆದರ್ಶ ಆಸ್ಪತ್ರೆ ಮತ್ತು ಅಲ್ಲಿ ನಮ್ಗೆ ಏನು ಅಡ್ಮಿಟ್ ಆಗಿದ್ದಿದ್ರೆ, ಅದು ಮಾತ್ರ ಅಲ್ಲ ನಮ್ಮ ತಾಲೂಕಿನಲ್ಲಿ ಯಾವುದೇ ಪ್ರೈವೇಟ್ ಆಸ್ಪತ್ರೆಗಳಲ್ಲಿಯೂ ನಾವು ಕೂಡ ನಮ್ಮ ಪೇಷಂಟ್ ಅಡ್ಮಿಟ್ ಆದಲ್ಲಿ ನೇರ ITDPA ನಮಗೆ ಹಣವನ್ನು ನೇರ ಅನುದಾನವನ್ನ ಇದು ಆಸ್ಪತ್ರೆಗೆ ಕೊಡ್ತಾ ಇತ್ತು. ಆದ್ರೆ ಈಗ 6 ಹಣ ಖರ್ಚಾಗ್ತಿಲ್ಲ, ಹಣ ಖರ್ಚಾಗಿದೆ ಇನ್ನು ನಮ್ಗೆ ಹಣ. ಈಗ ನಾವು ಹೋದ ಸಂದರ್ಭದಲ್ಲಿ ನಾವೇ ಕೈಯಿಂದ ಹಾಕಿ ಕಟ್ಟಬೇಕು, ಆದ್ರೆ ನಮ್ಗೆ ಸಾಧ್ಯ ಇಲ್ಲ. ನಾವು ತೀರಾ ಬಡವರು, ನಾವು ದಿನದ ಖರ್ಚಿಗೂ ಬೇರೆ ಬೇರೆ ಕಡೆಯಲ್ಲಿ ಇದು ಕೂಲಿ ಮಾಡಿ ಬದುಕುವವರು, ಲಕ್ಷಗಟ್ಟಲೆ ಖರ್ಚು ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದನ್ನೀಗ ನಮ್ಮ ಈ ಬೇಡಿಕೆ ಅನ್ನೋದು ತುರ್ತಾಗಿ ನಮ್ಗೆ ಈಡೇರಬೇಕು ಅಂತ ಹೇಳ್ತಿರುವುದು. ಈಗ ಒಂದು ನಮ್ದು ಒಂದು 1 ಒಂದು ಇವತ್ತಿನ ಒಂದು ಇದರಲ್ಲಿ 1 ನಮ್ಗೆ ಬಿಡುಗಡೆ ಆಗಿದೆ ಅಂತೇಳಿ ಇವತ್ತು ವರ್ತಮಾನ ಸಿಕ್ಕಿದೆ. ಅದನ್ನ ನಾವು ತುಂಬಾ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಆದ್ರೆ ಅದು ಈಗ ವಾಲ್ಮೀಕಿ ಅನುದಾನದಿಂದ ಅದು ಉಳಿದ ಹಣವನ್ನು 1 ನಮಗೆ ಬಿಡುಗಡೆ ಮಾಡಿದ್ದು ಅಂತ ಹೇಳಿದ್ರು. ಈಗ ಅದು ಸ್ವಾಗತಾರ್ಹವೇ ಆದ್ರೂ ಆದ್ರೆ 2017 ತನಕ ಅಂತೇಳಿ ಅಂದ್ರೆ 17 ಅಂತೇಳಿ ಅದೀಗ ಆದೇಶದಲ್ಲಿ ಇದೆ. ಆದ್ರೆ 17 ನಂತರ ನಮ್ಮ ಕೊರಗ ಸಮುದಾಯದ ಪತಿ ಮುಂದೇನು ಅಂದ್ರೆ ಇಲ್ಲಿಗೆ ಸ್ಟಾಪ್ ಆಗುವ ಸಾಧ್ಯತೆ ಇದೆ. 17 ನಂತರ ಯಾವುದೇ ಅನುದೂಲ ಕೂಡ ನಮ್ಮ ಕೊರಗ ಸಮುದಾಯಕ್ಕೆ ಬರುವ ಹಾಗಿಲ್ಲ. ನಮ್ಮ ಬೇಡಿಕೆ ಏನಂದ್ರೆ ಇದು 14 ನಿಲ್ಲುವುದಲ್ಲ, ನಿರಂತರವಾಗಿ ನಮ್ಗೆ ಅನುದಾನ ಬರ್ತಾ ಇರಬೇಕು ಪ್ರತಿ ವರ್ಷ ಅಂತೇಳಿ ನಮ್ಮ ಬೇಡಿಕೆ ಆಗಿರುವಂತದ್ದು. ಈಗ ಅನುದಾನ ಇಲ್ಲ ಅಂತ ITDPA ಅವರು ಹೇಳಿದ್ರು. ಈಗ ಅದು ಎಷ್ಟು ಹೇಳಿದ್ರಲ್ಲ, 1 ಅನುದಾನ ಈಗ ITDPA ಇದು ಮಾಡ್ತಿದೆ ಎಂತ ಸರ್ಕಾರ ಅದು ಇವತ್ತು ಬಂದು ನಮಗೆ ಸರಿ ಏನಂತ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಕಾಪಿ ಒಂದು ತಂದು ತೋರಿಸಿದ್ದಾರೆ. ಅದೇ ಅಲ್ಲಿ ಇದೀಗ ಅಗ್ನಿ ನ್ಯೂಸ್ ನಲ್ಲಿ ಒಂದು ಚಿಕ್ಕ ವಿರಾಮ.